ಹಾಯ್ ಬನ್ನಿ ಸರ್. ನೀವಾಗಲೇ ಫೋನ್ ಮಾಡಿದಾಗ ಕಟ್ ಮಾಡಿದೆ ವಾಪಸ್ ಮಾಡೋಣ ಅಂತ. ಅಷ್ಟರಲ್ಲಿ ನೀವೇ ಬಂದ್ಬಿಟ್ಟಿದ್ದೀರಾ. ಆನೆ ಕೆಡ್ಡಕ್ಕೆ ಬೀಳೋದನ್ನ ಲೈವ್ ಆಗಿ ನೋಡೋಕ್ ಸಿಗೋ ಮಜಾನೇ ಬೇರೆ, ಅದಕ್ಕೆ ಬಂದೆ. ಅದು ಹೊಸ ಪರ್ಫ್ಯೂಮ್ ಹಾಕೊಂಡಿದ್ಯ? ಪರ್ಫ್ಯೂಮ್ ಏನೋ ಹೊಸ್ತೆ, ಆದ್ರೆ ನಾನ್ ತಗೊಂಡಿದ್ದಲ್ಲ. ಮತ್ತೆ ಗಿಫ್ಟ್ ಕೊಟ್ಟಿದ್ದು. ಗಿಫ್ಟಾ? ಯಾರು ಯಾರು ಕೊಟ್ಟಿರ್ಬೋದು ಹೇಳಿ. ಹೇಳಿ ಕೇಳಿ, ನೀನು ನಟಿ, ನಿನಗೆ ಬೇಕಾದಷ್ಟು ಅಭಿಮಾನಿಗಳಿರ್ತಾರೆ, ಸಾವಿರಾರು ಗಿಫ್ಟ್ ಕೊಡ್ತಾರೆ. ನಾನು ಹೆಂಗೆ ಹೇಳಿ? ಪರವಾಗಿಲ್ಲ ಹೇಳಿ ಸರ್, ನೋಡೋಣ. ನನಗೆ ಗೊತ್ತಿಲ್ಲ. ಗೆಸ್ ಮಾಡಿ. ಗೊತ್ತಿಲ್ಲ, ಆದರೆ ಒಂದು ಮಾತ್ರ ಸತ್ಯ, ನಿನಗೆ ಯಾರು ಇದನ್ನು ಗಿಫ್ಟ್ ಕೊಟ್ಟಿದಾರೋ ಅವ್ರ ಒಳ್ಳೆ ಟೇಸ್ಟ್ ಇದೆ. ಯಾರು ಅವರು? ಸಿನಿಮಾದವರಂತೂ ಅಲ್ಲ. ಮತ್ತೆ? ಆದರೆ ಅವ್ರು ನಿಮಗೆ ಚೆನ್ನಾಗಿ ಗೊತ್ತು. ನನಗೆ ಚೆನ್ನಾಗಿ ಗೊತ್ತ? ಯಾರು? ಇನ್ಫ್ಯಾಕ್ಟ್ ನಾವಿಬ್ರು ಸೇರಿದಾಗೆಲ್ಲ ಅವ್ರ ಬಗ್ಗೆ ತುಂಬ ಮಾತಾಡ್ತೀವಿ. ಆನಂದ ಮೂರ್ತಿನ? ಎಸ್. ಹೆಂಡತಿನ ಹಿಡಿದ್ರೆ ಗಂಡನಿಂದ ಕೆಲಸ ಆಗತ್ತೆ ಅಂತ ಕೇಳಿದ್ದೆ, ಆದರೆ ಹೆಂಡತಿ ಫೋಟೋ ಇಟ್ಕೊಂಡ್ರೆ ಕೆಲಸ ಆಗತ್ತೆ ಅಂತ ಗೊತ್ತಿರಲಿಲ್ಲ. ಪರ್ಫ್ಯೂಮ್, ಬೊಕ್ಕೆ ಎಲ್ಲ ಕಳಿಸ್ಕೊಟ್ಟಿದ್ದಾರೆ ನಿಮ್ಮ ಕ್ಯಾಬಿನೆಟ್ ಮಂತ್ರಿಗಳು. ಹೆಂಡತಿ ಫೋಟೋ ಅಲ್ಲ, ನಿನ್ನ ಮುಖ ಇಲ್ಲಿ ವರ್ಕ್ ಆಗಿರೋದು. ನಿನ್ನ ಜಾಗದಲ್ಲಿ ಯಾವುದೇ ಹೆಣ್ಣುಮಗಳಿದ್ದಿದ್ರು ಆನಂದ್ ಮೂರ್ತಿ ಹೀಗೆ ರಿಯಾಕ್ಟ್ ಮಾಡ್ತಿದ್ದ. ನೀವೇನೇ ಹೇಳಿ ಸರ್, ಈ ಪರ್ಫ್ಯೂಮ್ ಕೊಟ್ಟಿದ್ದಾರಲ್ಲ, ಇನ್ಮೇಲೆ ಈ ಪರ್ಫ್ಯೂಮ್ ಎಲ್ಲಿ ಹೋಗುತ್ತೋ ಅಲ್ಲಿಗೆ ಅವ್ರು ಬರಲೇಬೇಕು. ಬರ್ತಾರೆ. ನನಗೊಂದು ವಾರ ಟೈಮ್ ಕೊಡಿ ಸರ್, ಆಮೇಲೆ ನಾನು ಕುತ್ಕೊ ಅಂದರೆ ಕುತ್ಕೋಬೇಕು, ನಿಂತ್ಕೊ ಅಂದರೆ ನಿಂತ್ಕೋಬೇಕು. ಹಾಗೆ ಮಾಡ್ತೀನಿ. ಆನಂದ್ ಮೂರ್ತಿ, ಒಂದು ಮಜಾ ತರಿಸ್ತೀನಿ. I'm sorry, Avantika. I'm really very, very sorry, Avantika. ನಾನು ಅದನ್ನ ಹೇಳೋದಕ್ಕೆ ನಿಮ್ಗೆ ಫೋನ್ ಮಾಡಿದ್ದು. ಹೇಳಿ ಸರ್. ಥ್ಯಾಂಕ್ ಯು. ನೋಡಿ, ಇನ್ನು ಮುಂದೆ ನಾನು ನಿಮಗೆ ಯಾವ ಥರದಲ್ಲೂ ತೊಂದರೆ ಕೊಡೋದಿಲ್ಲ. ನಾನು ಮಾತಾಡೋದಕ್ಕೆ ರೆಡಿ. ಯಾವಾಗ ಸಿಗ್ತೀರಿ ಹೇಳಿ? ಇವತ್ತೇ ಆದರೆ ಎಲ್ಲಿ ಅಂತ ಹೇಳಿ, ಬೇಕಾದ್ರೆ ನೀವೇ ನಮ್ಮ ಮನೆಗೆ ಬಂದುಬಿಡಿ. ಇಲ್ಲ, ನಾನೇ ನಿಮ್ಮ ಮನೆಗೆ ಬರ್ತೀನಿ, ಕೂತ ಆರಾಮಾಗಿ ಮಾತಾಡೋಣ. ಯಾಕೆ ಕಟ್ ಮಾಡಿದೆ? ಇಷ್ಟು ಬೇಗ ಬಗ್ತೀವಿ ಅಂತ ಗೊತ್ತಾದರೆ ನಾವೆಲ್ಲದಕ್ಕೂ ಬಗ್ತೀವಿ ಅಂತ ತಿಳ್ಕೊಂಬಿಡ್ತಾರೆ. ಮತ್ತೆ? ಮೂರು ದಿನ ನಿದ್ದೆಗೆಡ್ಸಿದ್ದೀವಿ, ಇನ್ನೊಂದು ದಿನ ಟೆನ್ಷನ್ ಮಾಡ್ಕೊಂಡು ನಿದ್ದೆಗೆಡಲಿ. ನಾಲ್ಕನೇ ದಿನವೂ ನಿದ್ದೆಗೆಟ್ಟರೆ ಐದನೇ ದಿನ ತಾನೇ ತಾನಾಗಿ ದಾರಿಗೆ ಬರ್ತಾರೆ. ಏನಂತೀರ? ವಾಟ್ ವಿಲ್ ಯು ಲೈಕ್ ಟು ಹ್ಯಾವ್? ಸ್ಕಾಚ್.
ಓಕೆ. ಏನಮ್ಮ, ಸಂಕೇತ್ ಮನೆಗೆ ಮದ್ವೆ ವಿಚಾರ ಮಾತಾಡಕ್ ಹೋಗಿದ್ರಲ್ಲ, ಏನಾಯ್ತು? ಭಾಸ್ಕರ ಇರ್ಲಿಲ್ಲ, ಸಾವಿತ್ರಿ ಇದ್ರು. ಎಲ್ಲ ನಾವ್ ಅನ್ಕೊಂಡ ಹಾಗೆ ನಡೆಯುತ್ತೆ. ಅಂದ್ರೆ ಸಂಕೇತ್ ಮದ್ವೆಗೆ ಒಪ್ಕೊಂಡ್ಬಿಟ್ನ? ಒಪ್ಕೊಂಡ ಹಾಗೇನೆ. ಸಾವಿತ್ರಿ ಸಂಕೇತ್ ಒಂದ್ ಮಾತು ಕೇಳ್ಬಿಟ್ಟು ತಿಳಿಸ್ತೀನಿ ಅಂತ ಹೇಳ್ಯಾರೆ. ಸಂಕೇತ್ಗೆ ತಾಯಿ ಅಂದ್ರೆ ಪ್ರಾಣ, ತಂದೆ ಇಲ್ಲದ ಮಗ ನೋಡು. ತಾಯಿ ಮೇಲೆ ತುಂಬಾ ಪ್ರೀತಿ. ಸುಚಿಂದ್ರನ ಮದುವೆ ಮುಹೂರ್ತದಲ್ಲೇ ನಿನ್ನ ಮದುವೆನೂ ಮಾಡಿ ಮುಗಿಸ್ಬಿಡ್ಬೋದು. ಅಂದ್ರೆ ನಾನು ಕಾಳಿ ದೇವಸ್ಥಾನದಲ್ಲಿ ಡಾನ್ಸ್ ಮಾಡ್ಬೋದು ಅಂತ ಆಯ್ತು? ಏನಾಗಂದ್ರೆ ನಾನು ಹೇಳಿದ್ದು ಸಂಕೇತ ಮದುವೆಗೆ ಒಪ್ಕೊಂಡ ಹಾಗೆ ಅಂತ, ಅದಕ್ಕೂ ನೀನ್ ಕಾಳಿ ದೇವಸ್ಥಾನದಲ್ಲಿ ಡಾನ್ಸ್ ಮಾಡೋದಕ್ಕೂ ಏನ್ ಸಂಬಂಧ? ಅಪ್ಪ, ನಂಗೆ ಮೊನ್ನೆ ಸಂಕೇತ್ ಸಿಕ್ಕಿದ್ದ. ಅವನ್ಗೆ ನನ್ನ ಪ್ರೋಗ್ರಾಮ್ ಬಗ್ಗೆ ಹೇಳ್ದೆ. ನಾನು ಕಾಳಿ ಮಂದಿರದಲ್ಲಿ ಡಾನ್ಸ್ ಮಾಡೋದ್ರ ಬಗ್ಗೆ ಅವನಿಗೆ ತಕರಾರೇ ಇಲ್ಲ, ಅವನೇ ಹೇಳ್ದ. ಹಾಗಿದ್ಮೇಲೆ ನಾನು ಡಾನ್ಸ್ ಮಾಡ್ಬೋದಲ್ಲ? ಅದು ಮದುವೆ ಆದ್ಮೇಲೆ ಇನ್ ಮಾತು, ಅದು ಇನ್ನೂ ತಡ ಇದೆ. ಈಗ ನೀನು ನನ್ನ ಮಗಳು, ನೀನ್ ಏನೇ ಹೇಳಿದ್ರು ಕಾಳಿ ದೇವಸ್ಥಾನದಲ್ಲಿ ಡಾನ್ಸ್ ಮಾಡೋ ಹಾಗಿಲ್ಲ. ಅಪ್ಪ, ಕಾಳಿ ಮಂದಿರದಲ್ಲಿ ಡಾನ್ಸ್ ಮಾಡೋ ಹೊತ್ತಿಗೆ ಬರೀ ನಿನ್ ಮಗಳಾಗಿದ್ರೆ ಮಾತ್ರ ಸಮಸ್ಯೆ, ಸಂಕೇತನ ಹೆಂಡತಿ ಆಗಿದ್ರೆ ಸಮಸ್ಯೆ ಇಲ್ಲ ಅಲ್ವಾ? ಮದುವೆ ಆದ್ಮೇಲೆ ಏನ್ ಬೇಕಾದ್ರೂ ಮಾಡ್ಕೋ, ಆದ್ರೆ ಈಗ ನಾನು ಹೇಳ್ದಂಗೆ ಕೇಳು ಅಷ್ಟೇ. ಹಾಗಾದ್ರೆ ಅದಕ್ಕೂ ಒಂದು ಪರಿಹಾರ ಇದೆಯಪ್ಪ. ಏನು? ಕಾಳಿ ದೇವಸ್ಥಾನದ ಪ್ರೋಗ್ರಾಮ್ ಮುಂಚೆನೆ ನನಗೆ ಮದುವೆ ಮಾಡ್ಬಿಡು, ಆಗೆಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಮಗಳ ಮದುವೆ ಯಾವಾಗ ಮಾಡ್ಬೇಕು ಯಾವಾಗ ಮಾಡಬಾರ್ದು ನನಗೆ ಗೊತ್ತಿದೆ, ನೀನು ನನ್ಗೆ ಹೇಳ್ಬೇಡ. ಗೌರಿ ಅವರೇ, ನಿಮ್ಮ ಹತ್ರ ಏನೋ ಒಂದು ಕೇಳಬೇಕು. 5 ನಿಮಿಷ ಬಂದೆ, ನೀರು ಖಾಲಿ ಆಗ್ಬಿಟ್ಟಿದೆ. ಅದಕ್ಕೇನೋ ಆಮೇಲೆ ತೊಂದ್ರೆ ಆಗಲ್ವಾ? ಅಯ್ಯೋ, ಕುಡಿಯಕ್ಕೂ ನೀರಿಲ್ಲ. ಗೌರಿ ಅವರೇ, ಮೊದಲು ನೀವು ಬಟ್ಟೆ ಬದಲಾಯಿಸ್ಕೊಳ್ಳಿಪ್ಪ. ಗೌರಿ ಅವರೇ, ಹಾ, ತಿಂಡಿ ಹಾಕ್ತಾ ಇದ್ದೀನಿ. ಬಂದೆ ಇಟ್ಕೊಳ್ಳಿ ಇದನ್ನ. ಅಲ್ಲಿ ನಿಂತ್ಕೊಳ್ರಿ, ಬನ್ನಿ ಇಲ್ಲಿ. ಯಾಕೆ ತಪ್ಪಿಸ್ಕೊಂಡು ಓಡಾಡ್ತಂದಿರ? ಹಾಗೇನಿಲ್ವಲ್ಲ, ಬೆಳಿಗ್ಗೆ ಎಲ್ಲಿ ಹೋಗಿದ್ರಿ? ಯಾವಾಗ ಇಲ್ಲೇ ಇದ್ದೆ. ಇಲ್ಲ, ಇರ್ಲಿಲ್ಲ. ಹಣ ಕೊಟ್ಟವರು ಎಲ್ಲೋ ಹೋಗಿದ್ರು, ಅದ್ರಲ್ಲಿ 1,000 ರೂಪಾಯಿ ಕಮ್ಮಿ ಇತ್ತು. ನಾನು ಎಷ್ಟು ಸತಿ ಕೂಗಿದೆ ಗೊತ್ತಾ? ನಾನು ಇಲ್ಲೇ ಹಿತ್ತಲಲ್ಲಿ ಇದ್ದೆ ಅನ್ಸುತ್ತೆ, ಕೇಳಿಸಿಲ್ಲ. ಈಗ ನಾನು ಹೇಳಿದ್ ಕೇಳಿಸ್ತಾ? ನೀವು ಕೊಟ್ಟ ಹಣದಲ್ಲಿ 1,000 ರೂಪಾಯಿ ಕಮ್ಮಿ ಇತ್ತು. ಹೌದಾ? ಇಲ್ಲಲ್ಲ, ಕರೆಕ್ಟಾಗೇ ಇತ್ತು.
ಹಾಗಾದ್ರೆ ನಾನು ಸುಳ್ಳು ಹೇಳ್ತೀನ. ನಾನು ನಿಮಗೆ ಕೊಟ್ಟಿದ್ದು 10,000, ನೀವು ಕೊಟ್ಟಿದ್ದು 9,000. 1,000 ಎಲ್ಲಿ ಹೋಯ್ತು? ಬಂದಿಯಾ? ಏ ನಿರ್ಮಲಾ ಬಂದಿದ್ಲು ಕಣೋ, ಮುಂದಿನ ವಾರ ಅವ್ರ ಮಗಳ ಮದ್ವೆ ಅಂತೆ, ನೀನು ಇವಳು ತಪ್ಪದೆ ಹೋಗ್ಬೇಕು ಅಂತ ಹೇಳಿ ಹೋಗಿದ್ದಾಳೆ ಕಣೋ. ಏನ್ ಮಾಡ್ತಾರಂತೆ ಹೋಗ್ದಿದ್ರೆ? ಏ ಪ್ರೀತಿಯಿಂದ ಕರೆದು ಹೋಗಿದ್ದಾರೆ ಕಣೋ. ನೋಡು, ಮುಂದಿನ ವಾರ ಒಂದಿನ ರಜಾ ಹಾಕು, ಮದ್ವೆ ಆದ್ಮೇಲೆ ಅವಳನ್ನೆಲ್ಲೂ ಕರ್ಕೊಂಡೇ ಹೋಗಿಲ್ಲ ನೀನು. ನೀವಿಬ್ರು ಮದ್ವೆಗೆ ಹೋದ್ರೆ ಗೌರಿನೂ ನಮ್ಮ ನೆಂಟರೆಲ್ಲ ನೋಡ್ದಾಗತ್ತೆ, ಗೌರಿಗೂ ಖುಷಿ ಆಗತ್ತಲ್ವಾ ಪಾಪ? ಮದುವೆ ಮಾಡ್ಕೊಳ್ಳೋರು ಮಾಡ್ಕೊಂಡು ಹೋಗ್ಲಮ್ಮ, ನಾವು ಅಕ್ಷತೆ ಕಳ್ ಹಾಕ್ತಿದ್ರೆ ಏನು ಉದ್ಧಾರ ಆಗಲ್ವಂತ? ನೀನು ಬೇಕಾದ್ರೆ ಹೋಗಿ ಊಟ ಮಾಡ್ಕೊಂಬ. ನೀವು ಹೇಳಿ ಗೌರಿಯವರೇ, ನಾನು ನಿಮಗೆ ಕೊಟ್ಟಿದ್ದು 10,000, 100 ರೂಪಾಯಿ ನೋಟಿನ ಕಾಣಿಕೆ. ನೀವು ನನಗೆ ಚಿಲ್ಲರೆ ಚಿಲ್ಲರೆ ಕೊಟ್ರಲ್ಲ, ಅದರಲ್ಲೂ 1,000 ರೂಪಾಯಿ ಕಡಿಮೆ ಇತ್ತು. ಎಲ್ಲೋ ಹೋಯ್ತು? ಏ ಅದಕ್ಕೆ ಯಾಕೋ ಅಷ್ಟು ರಂಪಾಟ ಮಾಡ್ತೀಯ? ಏನೋ ಆಸೆ ಆಗಿರುತ್ತೆ, ಕೊಂಡ್ಕೊಂಡಿರ್ತಾಳೆ. 1,000 ಖರ್ಚು ಮಾಡಿದ್ರೆ ಏನಾಗುತ್ತೆ? ಅವಳು ಏನು ಬೇರೆ ಅವಳ ಮನೆ ಹೆಣ್ಮಗಳು, ಖರ್ಚು ಮಾಡಲಿ ಬಿಡು. ಗೌರಿ ನೀನು ಹೋಗಮ್ಮ. ಅಲ್ಲಮ್ಮ, ಬೆಳಿಗ್ಗೆ ನೀನೇ ನೋಡಿದೆ, 9,000 ರೂಪಾಯಿ ಕೊಟ್ಟು ನಾಪತ್ತೆ. ಈಗ ಅದನ್ನು ಕೇಳೋ ತಪ್ಪ? ನಿನಗೆ ಸೂಕ್ಷ್ಮನೇ ಅರ್ಥ ಆಗಲ್ಲ. ಹೆಣ್ಮಕ್ಳು ಅಂದರೆ ಏನೇನೋ ಖರ್ಚಿರುತ್ತಪ್ಪ, ಎಲ್ಲಾನು ನಿನಗೆ ಹೇಳಬೇಕಾ? ನಡಿ. ತಿನ್ನು. ಸಿಂಧು, ಬರ್ತಾ ಬರ್ತಾ ನೀನ್ ಸೋಂಬೇರಿ ಆಗ್ತಾ ಇದೀಯಾ. ದಿನ ಇಷ್ಟೊತ್ತು ಮಲ್ಕೊಂಡಿದ್ರೆ ಹೇಗೆ? ಸ್ಕೂಲಿಗೆ ಹೋಗೋದಿಲ್ವಾ? ಇವತ್ತು ಸ್ಕೂಲ್ ಇಲ್ಲ, ರಜಾ. ಸ್ಕೂಲ್ ಇಲ್ವಾ? ಯಾಕೆ? ಇವತ್ತು ಹೋಲಿ, ಅದಕ್ಕೆ ರಜಾ ಕೊಟ್ಟಿದ್ದಾರೆ. ನನಗೆ ರಜಾ ಕೊಟ್ಟಿಲ್ವಲ್ಲ, ನಾನು ಬ್ಯಾಂಕಿಗೆ ಹೋಗ್ಬೇಕು. ನೀನು ಹೋಗ್ಬಿಟ್ ಬಾ. ಮತ್ ನೀನು? ನಾನು ಮಲಗಿರ್ತೀನಿ. ಹೀಗೇನೋ ಮಲ್ಕೊಳ್ತೀಯ, ಆಮೇಲೆ ಏನ್ ಮಾಡ್ತೀಯ? ಈಗ ಏನ್ ಮಾಡೋದು? ಹಾ, ನಿನ್ನೀಗ ಬೇಗ ಸ್ನಾನ ಮುಗಿಸು, ನಿನ್ನ ಅಜ್ಜಿ ತಾತನ ಮನೆಗೆ ಬಿಟ್ಟು ಹೋಗ್ತೀನಿ. ನಾನು ಅಲ್ಲಿಗೆ ಹೋಗಲ್ಲ. ಮತ್ತೆ ಒಬ್ಳೇ ಇರ್ತೀಯ? ಹೇಳು, ಎದ್ದಲ್ಲುಜ್ಜು, ಅಜ್ಜಿ ತಾತನ ಮನೆಗೆ ಬಿಟ್ಟು ನಾನು ಆಫೀಸ್ಗೆ ಹೋಗ್ತೀನಿ. ಇಲ್ಲ, ಅಲ್ಲಿ ಹೋದ್ರೆ ಅಜ್ಜಿ ಏನೇನೋ ಮಾತಾಡ್ತಾರೆ, ನಾನು ಅಲ್ಲಿಗೆ ಹೋಗಲ್ಲ. ಕೆಲಸ ಮಾಡು, ನನ್ನ ಜೊತೆ ಆಫೀಸಿಗೆ ಬಂದ್ಬಿಡು. ನಾನು ಅಲ್ಲಿಗೆ ಬಂದು ಏನು ಮಾಡಲಿ? ನೀನು ಹೋಗಪ್ಪ, ನಾನು ಕವರ್ನ ಬರಕ್ಕೆ ಹೇಳ್ತೀನಿ. ಹೌದಾ? ಮತ್ತೆ ಊಟಕ್ಕೇನು ಮಾಡ್ತೀಯ? ಕವರ್ನ ಮನೆಯಲ್ಲೇ ಮಾಡ್ತೀನಿ. ಅಲ್ಲ, ನೀನು ಒಬ್ಬಳೆ ಮನೆಯಲ್ಲಿ? ಏನೂ ಆಗಲ್ಲಪ್ಪ, ನಾನು ಇರ್ತೀನಿ, ನೀನು ಹೋಗು. ಹಲೋ, ನಾನು ಹರ್ಷ, ಮ್ಯಾನೇಜರಿಗೆ ಕೊಡಿ. ಹಲೋ ಸರ್, ನಮಸ್ತೆ ಸರ್, ನನಗೊಂದು ದಿನ ರಜೆ ಬೇಕಾಗಿತ್ತು ಇವತ್ತು. ಆಗಲ್ವಾ? ಸರಿ ಸರ್. ಆಯಿತು, ಮನೆ ಕಡೆ ಜೋಪಾನ. ನೀನು ಕವನೂನ್ ಮನೆಗೆ ಹೋಗ್ಬೇಕಾದ್ರೆ ಸರಿಯಾಗಿ ಹಾಕೊಂಡು ಹೋಗು, ಆ ರೂಮ್ ಕಡೆ ಮಾತ್ರ ಹೋಗ್ಬೇಡ ಆಯ್ತಾ? ತಿಂಡಿ ಇಟ್ಟಿದ್ದೀನಿ, ತಿನ್ಕೋ. ಬರಲಾ ಪುಟ್ಟ? ಹ್ಞೂ, ಜೋಪಾನ. ನಾನು ಸಣ್ಣೋಳಾಗಿದ್ದಾಗ ಈ ಸಣ್ಣ ಕಾಲ್ಗಜ್ಜೆ ಬರ್ತಲ್ಲ, ಅದು ಬೇಕು ಅಂತ ಗಲಾಟೆ ಮಾಡ್ತಿದ್ನಂತೆ. ನಮ್ಮ ಅಪ್ಪ ಯಾವಾಗ್ಲೂ ಹೀಗೆ ಒಂದು ಆಟ ಸಾಮಾನು ಕೊಡಿಸ್ತಿರ್ಲಿಲ್ಲ.
ಇದನ್ನ ಕೇಳಿದ್ರೆ ಅದಾಗತ್ತೆ, ಅದನ್ನ ಕೊಡ್ಸಿದ್ರೆ ಮಕ್ಕಳು ಹಿಂಗೆಲ್ಲ ಹಾಳಾಗ್ತಾರೆ ಅಂತ ಏನನ್ನ ಹೇಳೋರು. ನಾನು ನಮ್ಮಣ್ಣ ಒಂದು ಆಟ ಸಾಮಾನು ಪಡೆಯೋದಕ್ಕೂ ಹತ್ತು ಕರೆದು ಗಲಾಟೆ ಮಾಡಿ ಪಡ್ಕೋಬೇಕಾಯ್ತು. ಈಗ ನೋಡಿ ಈ ಓಲೆ ಇದೆಯಲ್ಲ, ಈ ಓಲೆನ ಗಲಾಟೆ ಮಾಡಿ ಪಡೆಯೋದಕ್ಕೆ ಮೂರು ಹಗಲು ಮೂರು ರಾತ್ರಿ ಅಳಬೇಕಾಯ್ತು. ಆಮೇಲೆ ಅಮ್ಮ ಹೋಗಿ ಅಪ್ಪನ ಹತ್ರ ಮಾತಾಡಿ ಗೋಗರೆದು ಗಲಾಟೆ ಮಾಡಿ ಬೈಸ್ಕೊಂಡಿದ್ದಕ್ಕೆ ಅಪ್ಪ ನನಗಿದನ್ನು ಕೊಡ್ಸಿದ್ರು. ಒಟ್ಟಿನಲ್ಲಿ ನಾವು ಮಾಡೋ ಗಲಾಟೆಗೆ ಅಮ್ಮ ಬಲಿಪಶು ಆಗ್ತಾರೆ. ನಿಮ್ಮನೇಲೇನು ಅಂಥ ಬಡತನ ಇರಲಿಲ್ಲ, ಆದರೂ ಯಾಕೆ ಹಾಗೆ? ಗೊತ್ತಿಲ್ಲಪ್ಪ, ಆದರೆ ಅಪ್ಪ ಮೊದಲಿಂದಾನು ಹೀಗೆ ಸ್ಟ್ರಿಕ್ಟು, ಯಾವುದನ್ನು ಅಷ್ಟು ಸುಲಭವಾಗಿ ಒಪ್ಕೋತಾನೆ ಇರಲಿಲ್ಲ. ಯಾವಾಗಲೂ ಹೇಳೋರು, ಚಾರು ಇದನ್ನು ತಗೋಬೇಡ, ಚಾರು ಹಂಗೆ ಮಾಡಬೇಡ, ಇದು ಮಾಡಿದ್ರೆ ತಪ್ಪು, ಅದು ಮಾಡಿದ್ರೆ ತಪ್ಪು, ಒಟ್ಟಿನಲ್ಲಿ ಯಾವಾಗಲೂ ಏನಾದರೂ ಒಂದು ಹೇಳ್ತಾನೆ ಇರ್ತಾರೆ. ನೀನು ಡ್ಯಾನ್ಸ್ ಕಲಿಯೋದಕ್ಕೆ ಹೇಗೆ ಒಪ್ಕೊಂಡ್ರು ನಿಮ್ಮಪ್ಪ? ಡ್ಯಾನ್ಸು ಅಂದರೆ ಒಂದು ಕಲೆ, ಒಂದು ಸಂಸ್ಕೃತಿ ಅಂತ ಒಪ್ಕೊಂಡ್ರಷ್ಟೇ. ಇಲ್ಲ ಅಂದರೆ ಅಪ್ಪ ಎಲ್ಲ ಒಪ್ಕೋತಾರೆ. ಏನು ಗೊತ್ತಾ, ನಾನು ಅಮ್ಮನ ಸಹಾಯ ಇಲ್ಲದೆ ಅಮ್ಮನ್ನ ಗೋಳೆ ಕೊಳ್ಳದೆ ಅಪ್ಪನ ಹತ್ರ ಸ್ಯಾಂಕ್ಷನ್ ಮಾಡಿಸ್ಕೊಂಡಿರೋದು ಇದು ಒಂದೇ ನೋಡಿ. ಬೇಡ, ಚೆನ್ನಾಗಿದೆ. ನಂಗೆ ಗೊತ್ತು. ನಂಗೆ ಏನನ್ಸುತ್ತೆ ಗೊತ್ತಾ, ಅಮ್ಮಂಗೆ ನಿಮ್ಮಷ್ಟು ಧೈರ್ಯ ಇದ್ದಿದ್ರೆ ಅವ್ರ ಜೀವನದಲ್ಲಿ ಇನ್ನೂ ಚೆನ್ನಾಗಿ ಇನ್ನೂ ಖುಷಿಯಾಗಿರ್ತಿದ್ರು ಅಂತ. ನನಗೆಲ್ಲಿದೆಯಾ ಅಷ್ಟೊಂದು ಧೈರ್ಯ? ಅಲ್ಲಲ್ಲ, ನಿಮಗೂ ನಿಮ್ಮ ಮನೆಯವ್ರು ಕಂಡ್ರೆ ಹೆದರಿಕೆ ಇದೆ, ಭಯ ಭಕ್ತಿ ಇದೆ, ಆದರೆ ನಿರ್ಧಾರ ಅಂತ ತಗೊಳ್ಳೋ ವಿಷಯ ಬಂದಾಗ ನೀವು ತುಂಬ ಗಟ್ಟಿ, ಅಮ್ಮ ಸ್ವಲ್ಪ ವೀಕ್. ಆದರೂ ನಿಮ್ಮನ್ನು ನೋಡಿದಾಗಲೆಲ್ಲ ಅಮ್ಮನಿಗೆ ನಿಮ್ಮಷ್ಟು ಧೈರ್ಯ ಇಲ್ವಲ್ಲ ಅಂತ ಬೇಜಾರಾಗುತ್ತೆ. ನನ್ನನ್ನು ನಿಮ್ಮಮ್ಮನ ಥರ ಅಂತಾನೆ ಅನ್ಕೋ. ನಮಸ್ಕಾರ. ನಮಸ್ಕಾರ. ಯಾವಾಗ ಬಂದಿದ್ದು? ಈಗ ಒಂದು ಅರ್ಧ ಗಂಟೆ ಆಯ್ತು. ದೇವಸ್ಥಾನದ ಉತ್ಸವ ಹತ್ರ ಬರ್ತಾ ಇದೆ. ಕಾಳಿ ಮಂದಿರದಲ್ಲಿ ನೃತ್ಯ ಸೇವೆ ಸಲ್ಲಿಸೋ ವಿಷಯ ಏನಾಯ್ತು? ಇನ್ನೊಂದು ಸಲ ನಾನು ಕಾಳಿ ಮಂದಿರದಲ್ಲಿ ಕಾರ್ಯಕ್ರಮ ಕೊಡ್ತೀನಿ ಅಂತ ನಮ್ಮ ಅಪ್ಪನ ಮುಂದೆ ಹೇಳಿದ್ರೆ ಅವ್ರು ನನ್ನನ್ನು ಸೀಳಾಕ್ಬಿಡ್ತಾರೆ ಅಷ್ಟೇ. ಅಂದ್ರೆ ಕಾಳಿ ಮಂದಿರದಲ್ಲಿ ನೃತ್ಯ ಕಾರ್ಯಕ್ರಮ ಕೊಡೋದಿಲ್ಲ? ಇಲ್ಲ ಇಲ್ಲ, ಅಲ್ಲಿ ಕಾರ್ಯಕ್ರಮ ಕೊಡೋದು ನನ್ನ ದೊಡ್ಡ ಕನಸು. ನೀವು ಅವತ್ತು ಮನೆಗೆ ಬಂದು ಹೇಳಿ ಹೋದ್ರಲ್ಲ, ಆವತ್ತಿಂದ ಪ್ರಾಕ್ಟೀಸ್ ಶುರು ಮಾಡಿಬಿಟ್ಟಿದ್ದೀನಿ. ಅದು ಯಾಕೋ ಗೊತ್ತಿಲ್ಲ, ಕಾಳಿ ಮಂದಿರದಲ್ಲಿ ಕಾರ್ಯಕ್ರಮ ಕೊಡಲೇಬೇಕು ಅಂತ ನನಗೆ ಅನಿಸ್ಬಿಟ್ಟಿದೆ. ನಿಮ್ಮಪ್ಪ ಹೀಗೆ ಪಟ್ಟು ಹಿಡಿದು ಕೂತಿರುವಾಗ ನೀನು ಕಾಳಿ ಮಂದಿರದಲ್ಲಿ ನೃತ್ಯ ಕಾರ್ಯಕ್ರಮ ಕೊಡೋದಕ್ಕೆ ಹೇಗೆ ಸಾಧ್ಯ? ಇದೆ ಒಂದು ದಾರಿ ತಾನಾಗ ತಾನೇ ಬಂದಿದೆ. ಏನದು? ಅಪ್ಪ ಒಪ್ತಾ ಇದ್ರೇನಂತೆ, ಗಂಡ ಒಪ್ಪಬಹುದು. ನಮ್ಮಂತ ವಯಸ್ಸಿನವ್ರಿಗೆ ಅಪ್ಪನ ಪರ್ಮಿಷನ್ಗಿಂತ ಗಂಡನ ಪರ್ಮಿಷನ್ ಇಂಪಾರ್ಟೆಂಟ್ ಅಲ್ವಾ? ನಿನಗಿನ್ನೂ ಮದುವೆ ಆಗಿಲ್ಲ ಅಲ್ವಾ? ಆಗಿಲ್ಲ, ಆದ್ರೆ ಕಾಳಿ ದೇವಸ್ಥಾನದಲ್ಲಿ ಕಾರ್ಯಕ್ರಮದ ಹೊತ್ತಿಗೆ ಮದುವೆ ಆಗಬಾರ್ದು ಅಂತ ಏನಿಲ್ಲ ಅಲ್ವಾ? ಅಂದ್ರೆ? ಅಂದ್ರೆ ನಾನು ಮದುವೆ ಆಗ್ತಾ ಇದ್ದೀನಿ. ತುಂಬಾ ಸಂತೋಷ. ಯಾರು ಹುಡುಗ? ಯಾರು ಹುಡುಗ? ಅದೇ ನರೇಂದ್ರ ಶರ್ಮ ಅವ್ರ ತಂಗಿ ಮಗ ಸಂಕೇತ್ ಶರ್ಮ, ಅವನನ್ನೇ ಮದ್ವೆ ಆಗ್ತಿರೋದು. ಅಪ್ಪನೇ ನೋಡಿರೋ ಸಂಬಂಧ. ಸಂಕೇತ್ ಶರ್ಮಾ. ನಾನು ಸಂಕೇತ್ ಹತ್ರ ಡಾನ್ಸ್ ವಿಚಾರ ಕೇಳ್ದೆ, ನಂದೇನು ಅಭ್ಯಂತರ ಇಲ್ಲ, ನೀನ್ ಧಾರಾಳವಾಗಿ ಮಾಡ್ಬೋದು ಅಂದ. ಅವನೇ ಹೂ ಅಂದ್ಮೇಲೆ ಅಪ್ಪ ಬೇಡ ಅಂದ್ರೆ ಯಾರು ಕೇಳೋರು? ಬರ್ತೀನಿ ಬರ್ತೀನಿ ಬಾ. ಸಂಕೇತ್ ಶರ್ಮಾ. ಸಂಕೇತ್ ಶರ್ಮಾ.